ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಂದರೆ ಬಿರು ಕಡಾ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಅದೊಂದು ಸ್ಟೋರಿನೇ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ಫಸ್ಟ್ ಹೇಳ್ತೀನಿ, ಅವನ ಬರ್ತಡೇ ದಿನ ನಾನು ಕಡಾ ತೊಗೊಂಡಿದ್ದು. ಅಂದರೆ ಡೈಲಿ ವೇರ್ಗೆ ಒಂಥರ ಸಿಂಪಲ್ ಕಡಾ ಹಾಕೋಣ, ಅವನ ಕೈಗೆ ಬೆಳ್ಳಿದಾಗ್ತಾ ಇದೆ ಎಷ್ಟು ದಿನ. ಅವನ ಹತ್ರ ಒಂದು ದೊಡ್ಡ ಕಡಾ ಇತ್ತು, ನಿಮಗೆ ಗೊತ್ತು. ಬಟ್ ಅದನ್ನು ಡೈಲಿ ವೇರ್ಗೆ ಹಾಕೋಕ್ಕಲ್ಲ, ಯಾವ್ದಾದ್ರು ಫಂಕ್ಷನ್ಗೆ ಹಾಕಿದ್ರೇನೆ ತುಂಬ ದೊಡ್ಡದು ಅನಿಸ್ತಾ ಇರುತ್ತೆ, ಇನ್ನು ಪುಟ್ಟ ಕೈಗೆ. ಸರಿ, ಅವನಿಗೆ ಡೈಲಿ ವೇರ್ಗೆ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಸಿಂಪಲ್ ಆಗಿರೋದು ಹಾಕೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅವತ್ತಿನ ದಿನ ಮೈಸೂರಿಗೆ ಹೋಗಿದ್ವಿ, ಮೈಸೂರಲ್ಲೇ ತೊಗೊಳ್ಳೋಣ ಅಂತಲೂ ಡಿಸೈಡ್ ಮಾಡಿದೆ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಎರಡು ಪೇಜ್ ನೋಡಿದ್ದೆ, ಅವರು ಎಲ್ಲ ಜ್ಯುವೆಲ್ರಿ ವೀಡಿಯೋಸ್ ಎಲ್ಲ ಆಗ್ತಾಯಿದ್ರಲ್ಲ, ಆ ಥರ ನನಗೂ ಇಷ್ಟ ಆಗಿತ್ತು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅನಿಸ್ತು. ಸುನಿ ಅಂದರು ಇಲ್ಲೇ ತೊಗೊಬೋದಲ್ಲ ನೀವು ಮೈಸೂರಲ್ಲಿ, ಯಾಕೆ ಅಂತ. ಏ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ನೋಡೋಣ ನಡಿ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಹೇಳಿ ಕರ್ಕೊಂಡು ಹೋದೆ. ಎರಡು ಪೇಜ್ ನೋಡಿದೆ, ಎರಡು ಒಂದೇ ರೋಡಲ್ಲಿತ್ತು, ಒಂದು ಸ್ವಲ್ಪ ಆಪೋಸಿಟ್ ಥರನೇ. ಒಟ್ಟಿನಲ್ಲಿ ಆ ರೋಡಲ್ಲಿ ಒಂದು ಈ ಅಂಗಡಿ ನಿಂತ್ಕೊಂಡು ಆ ಅಂಗಡಿ ಕಾಣಿಸುತ್ತೆ, ಹಂಗೆ ನಿಂತ್ಕೊಂಡು ಈ ಅಂಗಡಿ ಕಾಣಿಸುತ್ತೆ. ತುಂಬ ಫೇಮಸ್ ಇನ್ಸ್ಟಾಗ್ರಾಮಲ್ಲಂತೂ, ಏನು ರೀಲ್ಸ್ ಹಾಕ್ತಾರೆ, ಒಳ್ಳೆ ವ್ಯೂಸ್ ಕೂಡ ಇರುತ್ತೆ. ನಾನು ಚೆನ್ನಾಗಿರುತ್ತೆ ಅಂತ ಹೋದೆ. ಫಸ್ಟ್ ಒಂದು ಹೋದ್ವಿ, ಹೆಸರು ಹೇಳ್ಬಿಡ್ತೀನಿ ಅಶ್ ಜುವೆಲ್ಸ್ ಅಂತ. ಬಟ್ ಅಲ್ಲಿ ಕಲೆಕ್ಷನ್ ಇರಲಿಲ್ಲ, ಅವ್ರು ಅಂದರು ಆರ್ಡ್ರು ಕೊಡಬೇಕು ಅಂತ. ಸರಿ, ನನಗೆ ಏನಿತ್ತು ಅಂದರೆ ಒಂದು ಬರ್ಡೇ ದಿನನೇ ಹಾಕ್ಬೇಕು, ಒಂದು ಬರ್ಡೇ ಗಿಫ್ಟ್ ಥರ ಅನ್ನೋದಿತ್ತು. ಸರಿ, ನಾವು ಮತ್ತೆ ಬೆಂಗಳೂರಿಗೆ ಹೋಗಿದ್ದೀವಿ, ಇವ್ರಿಗೆ ಆರ್ಡ್ರು ಕೊಟ್ಟು ಹೆಂಗೆ ಏನೋ ಅಂದ್ಬಿಟ್ಟು. ಸರಿ, ಅದು ಎದುರು ಅಂದರೆ ಸ್ವಲ್ಪ ಮುಂದೆ ರಾಜಶ್ರೀ ಜುವೆಲ್ಸ್ ಅಂತ ಇದೆ. ಸರಿ, ಅದು ಕೂಡ ತುಂಬಾ ಜನ ಇದ್ದರು, ಯಾರು ಜುವೆಲ್ಸಲ್ಲಿ ಜನನೇ ಇರಲಿಲ್ಲ, ಅಲ್ಲಿ ತುಂಬ ಜನ ಇದ್ದರು. ಸರಿ ಆಯಿತು ಅಂತ ಹೋದ್ವಿ. ಅಲ್ಲಿ ಕಡಾದು ಅಷ್ಟು ಆಪ್ಷನ್ಸ್ ಇರಲಿಲ್ಲ. ಅವರು ಅದು ಹೇಳಿದ್ರು, ನಿಮಗೆ ಎಷ್ಟು ವೆಯ್ಟು, ಯಾವ ಡಿಸೈನ್ ಬೇಕಂದರೆ ನಾವು ಮಾಡಿ ನಿಮಗೆ ಬ್ಯಾಂಗ್ಳೂರಿಗೆ ಕಳಿಸ್ಕೊಡ್ತೀವಿ ಅಂತ. ನನಗೆ ಅವತ್ತಿನ ದಿನವೇ ಬೇಕಿತ್ತು ಅದು. ನಾನೇನಂದರೆ ಅವತ್ತೇ ಬೇಕಂದ್ರೆ ಅವತ್ತು ಬೇಕಷ್ಟೇ ಆ ಥರ ನಾನು. ಸರಿ, ಇದ್ದಿದ್ರಲ್ಲೇ ಒಂದಷ್ಟು ನೋಡಿದ್ವಿ, ಒಂದು ಒಂಥರ ಆನೆ ತರದಿತ್ತು. ಸರಿ, ನನಗೆ ಏನಂದರೆ ಸ್ವಲ್ಪ ಮಕ್ಕಳಂದ್ರೆ ಒಂಚೂರು ಗಟ್ಟಿ ಇರಬೇಕು, ಯಾಕಂದರೆ ರಫ್ ಆ್ಯಂಡ್ ಟಫ್ ಇರ್ತಾರೆ. ಈ ಏಜಲ್ಲಂತೂ ಎಲ್ಲರೂ ಜಸ್ತಾ ಇರ್ತಾರೆ, ಕುಡ್ತಾ ಇರ್ತಾರೆ. ಆ್ಯಂಡ್ ತುಂಬ ವೆಯ್ಟ್ ಕಮ್ಮಿ ಇದ್ರೆ ಏನಾಗುತ್ತೆ ಅಂದರೆ ದದ್ದ ಥರ ಆಗಿಬಿಡುತ್ತೆ. ಸೊ ನನಗೆ ಅದು ಬಂದಿತ್ತು. ನಾನು ಅಂದ್ಕೊಂಡಿದ್ದೀನೇನಂದರೆ ಅಟ್ಲೀಸ್ಟ್ ಒಂದು 15-20 grams ಅಲ್ಲಿ ಬೇಕು ನನಗೆ ಅಂತ, ಎರಡು ಬಳೆಯಿಂದ. ಬಟ್ ಅಲ್ಲಿ ಅಷ್ಟ್ರದ್ದು ಇರಲಿಲ್ಲ, ಬೆಳೀತ ಅಷ್ಟದೆಲ್ಲ ನಾವು ಮಾಡಾಕ್ಬೇಕತ್ತೆ. ಅದು ನನ್ನ ಸೈಜ್ದೆಲ್ಲ ಸಿಗುತ್ತೆ, ಮಕ್ಕಳಿಗೆ ಅಷ್ಟದ್ದು ಇರಲ್ಲ ಅಂದರು. ಸರಿ, ನೋಡಿದೆ, ಒಂದು 8 grams, 6 grams ಅಂತೆಲ್ಲ ಇತ್ತು. ಅದಂತೂ ನನಗೆ ಗೊತ್ತಿತ್ತು, ಪಕ್ಕ ಇದು 3 ದಿನವೂ ಇರಲ್ಲ ಅಂತ. ಆಮೇಲೆ ಒಂದು ತೋರಿಸಿದ್ರು 10 grams ಇತ್ತು, ಅಂದರೆ ಇದೈದು ಇದೈದು ಇತ್ತು. ಅದು ನೋಡಿದಾಗ ಒಂದು ಸ್ವಲ್ಪ ಡಿಸೈನ್ ಓಕೆ ಅನಿಸ್ತು. ಸರಿ, ಒಂದೆಷ್ಟು ದಿನ ಹಾಕೋತಾನೆ ಹಾಕ್ಕೊಳ್ಳಿ, ಒಂದು 6 ತಿಂಗಳು ವರ್ಷ. ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ತೊಗೊಂಡೆ. ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು, ನೀವು ತುಂಬ ಜನ ನೋಡಿ ಇಷ್ಟಪಟ್ರಿ. ಆ್ಯಂಡ್ ಅದೇನಾಯಿತು ಗೊತ್ತಾ, ಫೆಬ್ರವರಿ 22nd ಅವ್ನ ಬರ್ಡೇ ದಿನ ನಾನು ಕೊಡಿಸಿದ್ದು, 15 ದಿವಸನೂ ಬಂದಿಲ್ಲ ಅದು, 15 ದಿವಸಕ್ಕೆ ಮುರಿದೋಗ್ಬಿಟ್ಟಿದೆ. ಸೊ ಅದೂ ಎಷ್ಟು ನಮ್ಮ ಲಕ್ ಅಂದರೆ, ಅವ್ನು ಮುರಿದ್ಬಿಟ್ಟು ಅವ್ನ ಟೀ ಶರ್ಟಲ್ಲಿ ಸಿಗಾಕೊಂಬಿಟ್ಟಿದೆ ಅದು, ಎಲ್ಲೂ ಬಿದೋಗಿಲ್ಲ. ನಾವು ಅದರಲ್ಲೂ ಗಾಡೀಲಿ ಬಂದಿದ್ದೀವಿ. ಆಮೇಲೆ ಮನೆಗೆ ಬಂದ್ಬಿಟ್ಟು ನೋಡ್ತೀವಿ, ಏನೋ ನೇತಾಡ್ತಾ ಇದೆ, ಏನದು ಕಡ ಅವ್ನ ಕಡ. ನನಗೆ ಶಾಕ್ ಆಗೋಯ್ತು, ಅಯ್ಯೋ ದೇವ್ರೆ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇನೆ ಅದೆರಡು ಬ್ಯಾಂಗಲ್ನ ತೊಗೊಂಡು ಮಾಡಾಕೋಣ ಅಂದ್ಬಿಟ್ಟು ಹೋದೆ. ಮುಂಚೆನೆ ಮಾಡಾಕಿದ್ರೆ ಆಗಿರೋದು ಅಂತ ಸುನಿ ಬೈದರು. ಸುಮ್ಮನೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅಂತೆಲ್ಲ ಒಂದಷ್ಟು ದುಡ್ಡು ವೇಸ್ಟ್ ಆಯಿತು. ಸೊ ನಿನ್ನೆ ಹೇಳಿದ್ನಲ್ಲ, ಗೋಲ್ಡ್ ತರಕ್ಕೆ ಹೋದಾಗ ಒಂದಷ್ಟು ವೀಡಿಯೋಸ್ ತೊಗೊಂಡಿದ್ದೆ ಅಂತ, ಅದನ್ನ ಶೇರ್ ಮಾಡ್ತೀನಿ ನೋಡಿ. ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಔಟ್ಫಿಟ್ ತೋರಿಸ್ತೀನಿ, ಇಷ್ಟು ಚೆನ್ನಾಗಿದೆ ಅಂತ. ಇವತ್ತು ಏನೂ ಇಲ್ಲ ಸ್ಪೆಷಲ್, ನಾನು ಎಲ್ಲೂ ಹೋಗಿಲ್ಲ. ಬಟ್ ನನಗೆ ಒಂದೆರಡು ಶೂಟ್ ಇತ್ತು. ಸೊ ಹಾಗಾಗಿ ಇದು ಒಂದು ಕುರ್ತಿ ಆಯಿತಾ, ಇದು ಟ್ಯೂನಿಕ್ ಅಂದರೆ ಕುರ್ತಾ ಟಾಪ್ ಆಫ್ ಆಫ್ ಥರ ಇಷ್ಟೇ ಬರೋದು. ಇದು ಬರೀ 250 rupees, ತುಂಬ ಕಂಫರ್ಟಬಲ್ ಆಗಿದೆ. ಮನೇಲಿ ಹಾಕೊಂಡಿರೋದಕ್ಕೆ ಕಾಟನ್ ಮೆಟೀರಿಯಲ್ ಇರೋದ್ರಿಂದ ಅದಕ್ಕೂ ಸಖತ್ತಾಗಿದೆ. ಆ್ಯಂಡ್ ಪಿಂಕ್ ಕಲರ್ ತುಂಬ ಡಿಸೈನ್ ಚೆನ್ನಾಗಿದೆ. ಆ್ಯಂಡ್ ನನಗೆ ಸಖತ್ ಇಷ್ಟ ಆಯಿತು, ಅದಕ್ಕೆ ನಾನು ಟೋನ್ ಜೀನ್ಸ್ನ ಪ್ಯಾರ್ ಮಾಡಿದ್ದೀನಿ. ಇದು ಅಷ್ಟೇ, ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗ್ತಿದೆ. ಅದಕ್ಕೊಂದು ಕ್ಯೂಟ್ ಹೇರ್ ಬೋ, ಇದು ನಾನು ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡಿದ್ದು. ಎಷ್ಟೊಂದು ತರಿಸ್ಕೊಂಡ್ಬಿಟ್ಟಿದ್ದೀನಿ, ಸಖತ್ ಇಷ್ಟ ಆಗ್ಬಿಟ್ಟು. ನಾನು ಎಲ್ಲಿ ಏನು ಅಂತ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಈ ವ್ಲಾಗಲ್ಲೇ ಕೊಡಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಕೊಡಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಕೊಡ್ತೀನಿ ಅಂತ. ಇಷ್ಟೊಂದು ಬೋಗಳಿದೆ, ಇಷ್ಟು ಚೆನ್ನಾಗಿ ಚೆನ್ನಾಗಿರೋದೆಲ್ಲ ಇದೆ ಗೊತ್ತಾ. ನಾನು ನೆಕ್ಸ್ಟ್ ಇನ್ನೊಂದು ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ನಾನು ತುಂಬ ಉದ್ದಾಗ್ಬಿಡುತ್ತೆ, ಇವಳು ಪಿಟೀಲೇ ಹೊಡಿತಾಳೆ ಅಂತ ನೀವು ಬೇರೆ ಆಮೇಲೆ ಬೈದ್ಬಿಡ್ತೀರ. ಸೊ ಹಾಗಾಗಿ, ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ, ಬನ್ನಿ, ಹೌದು ನೋಡೋಣ. ಆ್ಯಂಡ್ ಇಲ್ಲಿ ಬಂದ್ವಿ, ಅವನು ಮಾಡಾಕೋಣ. ಆ್ಯಂಡ್ ಅವ್ರಿಗೆ ತೋರಿಸ್ತಾ ಇದ್ದೆ. ಆ್ಯಂಡ್ ಅವರು ಒಂದಷ್ಟು ಡಿಸೈನ್ ತೋರಿಸ್ತಾ ಇದ್ರು, ತುಂಬ ಪ್ಲೇನ್. ಆ್ಯಂಡು ಒಂದಷ್ಟು ನನಗೆ ಬರೀ ಹುಡ್ಗಿರ ಡಿಸೈನೇ ಅಂತ ಅನ್ನಿಸ್ತಾ ಇತ್ತು. ನನಗೆ ಆದಷ್ಟು ಪ್ಲೇನ್ ಬೇಕಿತ್ತು. ಆ್ಯಂಡ್ ಆಲ್ರೆಡಿ ಒಂದು ತೊಗೊಂಡ್ಬಿಟ್ಟು ನನಗೆ
ಪ್ಲೇನೇ ಬೇಕು ಅನ್ನೋ ಥರ ಡಿಸೈಡ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಅವನಿಗೆ ತೊಗೊಳ್ಳೋದಲ್ಲದೆ ನನಗೆ ಒಂದಷ್ಟು ಶಾಪಿಂಗು, ಶುನಿಗೆ ಒಂದಷ್ಟು ಶಾಪಿಂಗ್ ಆಗೋಯಿತು. ನಾನು ಏನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರು ತೋರಿಸ್ತೀನಿ. ಬಟ್ ಇವಾಗ ನಾನು ಒಂದು ಕಲ್ತಿದ್ದ ಪಾಠ ಏನು ಅಂತ ಹೇಳ್ತೀನಿ. ಇಲ್ಲಿ ಅಂಗಡಿಯವರು ಅದೇ ಹೇಳ್ತಾಯಿದ್ರು, ಅದು ರೀಲ್ಸಲ್ಲೆಲ್ಲ ತೋರಿಸ್ತಾರೆ, 5 ಗ್ರಾಮ್ 8 ಗ್ರಾಮಲ್ಲೆಲ್ಲ ಜ್ಯುವೆಲ್ರಿನ ಮಾಡ್ತಾರೆ, ಅದು ವೀಡಿಯೋಲ್ಲಿ ಮಾತ್ರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದೇ ನೀವು ಮನೆಗೆ ತಂದು ಯಾವಾಗೋ ಒಂದು ದಿನ ಸುಮ್ಮನೆ ಹಿಂಗೆ ಒಂದು 1/2 hour ಫಂಕ್ಷನ್ಗೆ ಹೋಗಬೇಕು, ತಂದು ಇಟ್ಕೊಬಿಡ್ಬೇಕಷ್ಟೆ. ಡೈಲಿ ವೇರ್ಗೆ ಮಕ್ಕಳಿಗೆ ಅದೆಲ್ಲ ಸರಿನೇ ಇರಲ್ಲ, ಯಾಕಂದರೆ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿರೋದು ಮಾಡಿಸ್ಕೋಬೇಕು. ಆ್ಯಂಡ್ ನೋಡಿ ಇವಾಗ ನಾನು ತೋರಿಸ್ತೀನಿ ಬಳೆ ಹೇಗಾಗಿತ್ತು ಅಂತ. ನಿಜ ಬೇಜಾರಾಯಿತು, ಯಾಕಂದರೆ ಇದು ನಮ್ಮ ಮಿಸ್ಟೇಕ್. ಸ್ವಲ್ಪ ತೊಗೊಳ್ವಾಗಲೇ ಒಂಚೂರು ಚೆನ್ನಾಗಿ ತೊಗೊಂಡ್ರೆ ಸೊ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇದು ನೋಡಿ ಹೇಗೆ ಮುರಿದೋಗಿದೆ ಅಂತ. ಎಲ್ಲರೂ ಹೋಯಿತು ಅಂದರೆ ಒಂದು ಬಳೆ ನಿಮ್ಗೆ ಆಲ್ಮೋಸ್ಟು 30,000-35,000 ರೂಪಾಯಿ ಹೋಯಿತು ಅಂತ ಅರ್ಥ. ಸೊ ಒಂಥರ ಹೊಟ್ಟೆ ಉರಿತಾಯಿತು ಬೇಜಾರಾಗಿ. ಆಮೇಲೆ ಪರವಾಗಿಲ್ಲ ಬಿಡು, ಎಲ್ಲೂ ಕಳೆದೋಗಿಲ್ವಲ್ಲ, ನಮ್ಮ ಹತ್ರನೇ ಇದೆ, ಇವಾಗ ಚೆನ್ನಾಗಿರೋದು ಮಾಡಾಕೋಣ ಅಂತ ನೋಡಿದೆ. ಆಮೇಲೆ ಒಂದು ಮಾಡಾಕೊಳ್ಳೋಕ್ಕೆ ಹೇಳಿದೆ. ಅವನಿನ್ನು ಪುಟ್ಟ ಮಗು, 1 ವರ್ಷದ ಮಗುಗೆ ಒಂದೇ ಒಂದು ಬಳೆ ಹಾಕೋದಕ್ಕಿಂತ 2 ಬಳೆ ಹಾಕೋಣ ಅಂತ ಡಿಸೈಡ್ ಆಗಿ. ಆ್ಯಂಡ್ ಅವ್ರ ಹತ್ರನೂ ಒಂದಷ್ಟು ಕಲೆಕ್ಷನ್ಸ್ ಇತ್ತು, ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋ ಥರದ್ದು, ಸೊ ಅದನ್ನೇ ತೊಗೊಳ್ಳೋಣ ಅಂತ. ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ, ಈ ನೆಕ್ಲೆಸ್ ಚೋಕರ್ಸ್ ಎಲ್ಲ ಬರೀ 8 ಗ್ರಾಮ್ 10 ಗ್ರಾಮಲ್ಲಿರುತ್ತೆ, ಸೊ ಆ ಥರ ನಾನು ಒಂದು ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅಲ್ಲಿ ನಾನು ಮೈಸೂರಲ್ಲಿ ನೋಡಿದಾಗಲೇ ತುಂಬ ಟೊಳ್ಳು, ಸುಮ್ಮನೆ ನಾವೇ ಹೆಂಗೇನ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಕಿತ್ತೋಗುತ್ತೆ, ಇಲ್ಲಾಂದರೆ ಬೇಗ ಕಳ್ಳರಿಗೆ ಕಿತ್ಕೊಂಡು ಹೋಗೋಕ್ಕೆ ಈಸಿಯಾಗಿರುತ್ತೆ. ಯಾಕಂದರೆ ಸುಮ್ಮನೆ ಕೈ ಹಿಂಗೆ ಹಾಕಿದ್ರೆ ಸಾಕು, ಅದೆಲ್ಲ ಕೈ ಬಂದ್ಬಿಡುತ್ತೆ. ಆ ಥರ ತುಂಬ ಲೈಟ್ ವೆಯ್ಟ್ ಇರುತ್ತೆ ಅಲ್ವಾ, ಸೊ ಅಷ್ಟು ಬಾಳಿಕೆ ಬರೋದಿಲ್ಲ. ಸೊ ಬೆಸ್ಟ್ ಏನಂದರೆ ಒಂಚೂರು ಗ್ರಾಮ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಮಾಡಾಕೊಳ್ಳೋದೇ ಬೆಸ್ಟು. ಆ್ಯಂಡ್ ನನಗೂ ಅದೇ ಅನ್ನಿಸ್ತು. ಆಮೇಲೆ ನಾನು ಜೊತೇಲಿ ಒಂದು ಉಂಗುರ, ಆಮೇಲೆ ಒಂದು ಡಾಲರ್ ನೋಡಿದೆ. ಡಾಲರ್ ಕೂಡ ತುಂಬ ಕ್ಯೂಟಾಗಿತ್ತು ಗಣೇಶ, ಅದು ನಂಗೆ ಸಖತ್ ಇಷ್ಟ ಆಗೋಯಿತು. ಸೊ ಅದು ಒಂದು ತೊಗೊಂಡೆ. ಆ್ಯಂಡ್ ವೀರಿಗೆ ಯಾವ್ದು ಬಳೆ ತೊಗೊಳ್ಳೋದು, ಆಮೇಲೆ ಎಷ್ಟೊತ್ತು ಮಾತಾಡಿ, ಆ್ಯಂಡ್ ಸುನೀದ್ ಒಂದು ರಿಂಗ್ ಮಾಡಿಸೋದಿತ್ತು ಅವ್ರದ್ದು. ಒಂದು ನಾವು ಏನಂದರೆ ಯೆಲ್ಲೋ ಸಫೈರ್ ಅಂತ ಸ್ಟೋನ್ ತೊಗೊಂಡಿದ್ವಿ, ಆ ಸ್ಟೋನ್ಗೆ ಒಂದು ಗೋಲ್ಡ್ ರಿಂಗ್ ಹಾಕ್ಬೇಕು ಅಂದ್ಬಿಟ್ಟು ಅವ್ರದ್ದೊಂದು ಗೋಲ್ಡ್ ರಿಂಗ್ಗೆ ಮೆಷರ್ಮೆಂಟ್ ಎಲ್ಲ ಕೊಟ್ಟು ಅದನ್ನೆಲ್ಲ ಆಗಿದ್ದು ಮಾಡಿಕೊಂಡು ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ. ಇಲ್ಲಿ ರಾಣಿ ಅಕ್ಕ ಮುಂಚೆಯಿಂದನೂ ಮಾಡಿಸ್ತಾ ಇದ್ರಂತೆ, ಸೊ ಇಲ್ಲೇ ಮಾಡಿಸೋಣ ಅಂದ್ಬಿಟ್ಟು ಬಂದ್ವಿ. ನನಗೆ ಇಷ್ಟ ಆಯಿತು, ಅವ್ರ ಕಲೆಕ್ಷನ್ಸು ತುಂಬ ಇದೆ, ಆ್ಯಂಡ್ ಮಾಡಾಕಿದ್ರೆ ನಾವು ಹೇಗೆ ಹೇಳ್ತೀವಿ ಅದೇ ಥರ ಮಾಡಿಕೊಡ್ತಾರೆ. ಆಮೇಲೆ ನಾವು ಬಂದಾಗ ರೇಟು ಜಾಸ್ತಿ ಆಗಿಬಿಟ್ಟಿತ್ತು, 60,70 ರೂಪಾಯೋ 80 ರೂಪಾಯೋ ಏನೋ ಇತ್ತು ಅನಿಸುತ್ತೆ, 6,000 ಚಿಲ್ಲರೆ ಇತ್ತು. ಸೊ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು. ಅದನ್ನು ಅವ್ರು ಕೊಟ್ಟು ವೆಯ್ಟ್ ಎಲ್ಲ ಚೆಕ್ ಮಾಡಿಸ್ತಾ ಇದೆ, ಅದು ಕರೆಕ್ಟಾಗಿ 10 ಗ್ರಾಮ್ಸ್ ಏನೋ ಇತ್ತು ನಾವು ಮೈಸೂರಲ್ಲಿ ತೊಗೊಂಡಿದ್ದ ಕಡ. 5-5 ಗ್ರಾಮ್ ಒಂದೊಂದು ಬಳೆ 5-5 ಗ್ರಾಮ್ ಬರೋ ಥರ. ನಾನು ಒಂದೊಂಚೂರು ಜಾಸ್ತಿ ಬೇಕು, ನನಗೆ 20 ಆದರೂ ಪರವಾಗಿಲ್ಲ, ಒಂದೊಂದು ಬಳೆ 10 ಇದ್ದರೂ ಪರವಾಗಿಲ್ಲ, ಬಟ್ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿರೋ ಥರ ಬೇಕು ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ತೊಗೋತಾ ಇದ್ದೆ. ಇದು ಒಂದು ಪಾಠ ನಿಮಗೂ ಹೇಳ್ತಾ ಇದ್ದೀನಿ. ನೀವು ತುಂಬ ಜನ ಅವಾಗ ಕೇಳಿದ್ರಿ ಸ್ವಾತಿ ಯಾವ ಥರ ಇದೇನು ಅಂತ, ನಾನು ಅದಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ತೊಗೊತೀನಿ, ಯಾವುದು ಸಡನ್ನಾಗಿ ನಾನು ಹೇಳೋದಿಲ್ಲ, ಯಾಕಂದರೆ ಇದೇ ರೀಸನ್ಗೆ ನೋಡಿ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಏನು ಆಯ್ತು ಅಂತ ಗೊತ್ತಾದ್ಮೇಲೆ ಹೇಳಬೇಕು. ಇವಾಗ ಸುಮ್ಮನೆ ತೊಗೊಂಡೆ ನೀವು ತೊಗೊಳ್ಳಿ ಅಂತ ಹೇಳಿದ್ರೆ ನೀವು ಯಾರು ತೊಗೊಂಡ್ಮೇಲೆ ಉಕ್ಕೋತೀರಾ, ಹಿಂಗೆ ಹಿಂಗೆ ಇಷ್ಟು ಹಿಂಗೆ ಆಗೋಯ್ತು ಅಂತ. ಸೊ ಹಾಗಾಗಿ ನಾನು ಒಂದಷ್ಟು ದಿನ ಟೈಮ್ ತೊಗೊತೀನಿ, ಒಂದಷ್ಟು ಅಂತೂ ನಾನು ಹೇಳೋದೇ ಇಲ್ಲ, ಯಾಕಂದರೆ ನಂಗೆ ಇಷ್ಟನೇ ಆಗಿರಲ್ಲ, ಏನೋ ಆಗಿರುತ್ತೆ ಅಂಥ ಟೈಮಲ್ಲಿ ನಾನು ಸಜೆಷನ್ ಕೊಡೋಕ್ಕೆ ಹೋಗಲ್ಲ, ಆ್ಯಂಡ್ ಬೇಡ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀನಿ. ಆ್ಯಂಡ್ ಇವಾಗ ಅವರು ಅಂಗಡಿಲಿ ಇದ್ದಿದ್ದು ಒಂದಷ್ಟು ಕಡಗಳನ್ನ ತೋರಿಸ್ತಾಯಿದ್ರು, ನಾನು ಇದರಲ್ಲಿ ಪ್ಲೈನ್ ಆ್ಯಂಡ್ ಚೆನ್ನಾಗಿರೋದು ಹುಡುಕ್ತಾ ಇದ್ವಿ. ಆ್ಯಂಡ್ ಚೆನ್ನಾಗಿರೋದು ಕೂಡ ಸಿಕ್ತು, ಸ್ವಲ್ಪ ಗಟ್ಟಿ ಇರೋದು ಆ್ಯಂಡ್ ಪ್ಲೈನ್ ಆಗಿರೋದು, ನಾವು ಯಾವ ಥರ ಬೇಕು ಅಂದ್ಕೊಂಡ್ವಿ ಎರಡು ಕೈಗೆ ಚೆನ್ನಾಗಿರೋ ಥರದ್ದು ಸಿಕ್ತು. ಸೊ ಖುಷಿ ಕೂಡ ಆಯಿತು ನನಗೆ ಮಾಡೋಕ್ಕೆ ಬದಲು ಇಲ್ಲ ಸಿಕ್ತಲ್ಲ ಪರವಾಗಿಲ್ಲ ಅಂತ. ಸೊ ಇನ್ನೂ ಬೇಕಂದರೆ 20 ಗ್ರಾಮಲ್ಲೂ ಮಾಡಿಕೊಡ್ತೀನಿ ಅಂದರು. ಆಮೇಲೆ ರಾಣಿ ಅಕ್ಕ ಗೌರಜ್ಜಿ ಎಲ್ಲ ಬೇಡ ಸಾಕು, ಅವನು ಚಿಕ್ಕವನಿದ್ದಾನೆ ಮಸ್ತು, ಬೇಕಾದ್ರೆ ನೀನು 1-2-3 ವರ್ಷ ಆದಮೇಲೆ ನೀವು ಒಂದೇ ಕಡ ಥರದ್ದು ಪ್ಲೈನ್ ಕಡ ಥರದ್ದು ಮಾಡಿಸ್ಕೋ ಅಂತ ಅಂದರು. ಸರಿ ಆಯಿತು ಅಂತ ಸುಮ್ಮನೆ ಅದೇ. ಆ್ಯಂಡ್ ನಾನು ಕೂಡ ಒಂದು ಚೀಟಿ ಕಟ್ಟಿದ್ದೀನಿ, ಮೇ ಬಿ ನವಂಬರ್ ಆರ್ ಡಿಸೆಂಬರ್ಗೆ ಆ ಚೀಟಿಯಲ್ಲಿ ಒಂದು ಲಾಂಗ್ ಚೈನ್ ತೊಗೊಳ್ಳೋಣ ಅಂತ. ಸೊ ಕಟ್ತಾ ಹೋಗ್ತಾ ಇದ್ದೀನಿ ತಿಂಗಳ. ನಾನು ಒಂದು ಕಟ್ಟಿದ್ದೆ, ಆ್ಯಂಡ್ ನನ್ನ ತಮ್ಮ ಒಂದು ಕಟ್ಟಿದ್ದ, ಇಬ್ಬರು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಏನಾದರೂ ಸೇವಿಂಗ್ಸ್ ಮಾಡಿದಾಗ ನಾವೇನಾದ್ರು ಇಯರ್ ಎಂಡಲ್ಲಿ ತೊಗೊಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದು ಲಾಂಗ್ ಚೈನ್ ಮಾಡಿಸ್ಕೋಬೇಕು ಅಂತ ತುಂಬ ದಿವಸದಿಂದ, ಏನಂದರೆ ಈ ಕಾಸನ್ ಸರ ಮಾಡಿಸ್ಕೊಬೇಕಂತ ಸಖತ್ ಆಸೆ ಇದೆ ನನಗೆ.
ನನಗೆ ವೀರು ಪ್ರೆಗ್ನೆಂಟ್ ಆದಾಗಲೇ ನನಗೆ ಸಖತ್ ಗೋಲ್ಡ್ ಮೇಲೆ ಆಸೆ ಬಂದುಬಿಟ್ಟಿದ್ದು. ಅದಕ್ಕೇ ಮುಂಚೆ ಎಲ್ಲ ಆಸೆ ಇದ್ದಿದ್ರೆ ಇವಾಗ ಸುನೀರ್ ಅಂತ ಇದ್ರೆ ಅವಾಗೆಲ್ಲ ಏನೇ ಅಂದರೂ ಬೇಡ ಬೇಡ ನಂಗೆ ಗೋಲ್ಡ್ ಬೇಡ ನಾನು ಹಾಕ್ಕೊಳ್ಳಲ್ಲ ಅಂತ ಇದೆ. ಈಗ ಸಡನ್ನಾಗೆ ಆಸೆ ಬಂದುಬಿಟ್ಟಿದೆ ಅಂತ ಅಂತಾರೆ. ನಮ್ಮ ಅಪ್ಪನ ಅಮ್ಮನೂ ಅಷ್ಟೇ, ಅವಾಗೆಲ್ಲ ಬಂದಿದ್ದರೆ ಈಗ ಎಷ್ಟು ಗೋಲ್ಡ್ ಇಟ್ಕೊಬೋದಿತ್ತೆ ಅಂತೆಲ್ಲ ಅಂತಾರೆ. ಇಟ್ಸ್ ಓಕೆ, ಇವಾಗಾದರೂ ಇಷ್ಟ ಆಗಿದೆಯಲ್ಲ. ಆ್ಯಂಡ್ ನಾನು ಅಷ್ಟೇ, ತುಂಬ ಸ್ಪೆಸಿಫಿಕ್ ಇದೇ ಥರ ಡಿಸೈನ್ ಇರಬೇಕು ಆ್ಯಂಡ್ ಈ ಥರ ನನಗೆ ಇಷ್ಟ ಆದರೆ. ಅಲ್ಲೂ ಅಷ್ಟೇ, ಒಂದು ರಿಂಗ್ ನೋಡಿದೆ ಸಖತ್ ಇಷ್ಟ ಆಗೋಯಿತು. ತಂಬ್ ರಿಂಗು ಒಂಥರ ಡಿಸೈನ್ ಆ್ಯಂಡ್ ಅಲ್ಲೇ ತೊಗೊಂಡು ಬಂದುಬಿಟ್ಟೆ ಆ ಥರ. ಆ್ಯಂಡ್ $1 ಕೂಡ ನೋಡಿದ ತಕ್ಷಣ ಸಖತ್ ಇಷ್ಟ ಆಗೋಯಿತು. ಅಲ್ಲೇ ಕೂತಿದ್ದ ಅಲ್ಲೇ ಕಾಣಿಸ್ತಾ ಇತ್ತು $2. ಎರಡು ಮೂರು ಸತಿ ನೋಡಿದೆ ಆ್ಯಂಡ್ ಕ್ಯೂಟಾಗಿದೆ ಅನಿಸ್ತು. ಸರಿ ಅಂದ್ಬಿಟ್ಟು $1 ಕೂಡ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ ನಾನು ರಿಂಗು, ಆಮೇಲೆ $1, ಆಮೇಲೆ ವೀರು ಕಡ, ಆಮೇಲೆ ಸುನಿದು ರಿಂಗ್. ಎಲ್ಲರೂ ರಿಂಗ್ ಇನ್ನೂ ಬಂದಿಲ್ಲ, ಮೇ ಬಿ ನಾನು ನೆಕ್ಸ್ಟ್ ವೀಡಿಯೋ ಆಕಾಶಲ್ಲಿ ಬಂದಿರುತ್ತೆ ರಿಂಗು. ಒಟ್ಟಿಗೆ ಎಲ್ಲನೂ ನಾನು ತೋರಿಸ್ತೀನಿ ಆ್ಯಂಡ್ ಎಲ್ಲ ಮಾಡಾಕಿ ಆ್ಯಂಡ್ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಕೊಟ್ಟು ಬಂದ್ವಿ. ಇಲ್ಲಿ ರಾಣಿ ಅಕ್ಕ ತುಂಬ ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಅಂತ ಅಂದರು. ಸೊ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ರಾಣಿಕ ಮುಂಚೆ ಹೇಳಿದ್ರು ಇಲ್ಲೇ ಮಾಡಿಸ್ಕೊ ಅಂತ. ನಾನು ಇಲ್ಲ ಇಲ್ಲ, ಮೈಸೂರಿಗೆ ಹೋಗ್ತೀವಿ, ರೀಲ್ಸಲ್ಲೆಲ್ಲ ಚೆನ್ನಾಗಿ ತೋರಿಸ್ತಾರೆ, ಅಲ್ಲೇ ತೊಗೊತೀನಿ ಅಂದ್ಕೊಂಡು ಬಂದೆ. ಆ್ಯಂಡ್ ಅವರಲ್ಲಿ ಒಂದು ಚೈನ್ ಇಟ್ಟಿದ್ರು ಆಯಿತಾ, ಯಾರೋ ಒಬ್ಬರು ಮಾಡಿಸ್ಕೊಂಡಿದ್ರಂತೆ. ಇದು 100 grams ಇದೆ. ಅಪ್ಪ ನೋಡಿದ ತಕ್ಷಣ ಓ ಅನ್ನಿಸ್ತು. ಆಮೇಲೆ ರಾಣಿ ಅಕ್ಕ ನೋಡೋಣ ಸುಬ್ಬಂಗೆ ಹೆಂಗೆ ಕಾಣಿಸುತ್ತೆ ಅಂತ ಸುಮ್ಮನೆ ಹಾಕಿ ನೋಡ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಂಥರನೂ ಅನಿಸುತ್ತೆ, ಇಷ್ಟು ದೊಡ್ಡ ಚೈನ್ ಹಾಕ್ಕೊಂಡು ಹೆಂಗಪ್ಪ ರೋಡಲ್ಲಿ ಹೋಗೋದು, ಎಲ್ಲರೂ ನಮ್ಮನೆ ನೋಡ್ತಾ ಇರ್ತಾರೆ ಅಂತಲೂ ಅನಿಸುತ್ತೆ. ಬಟ್ ನಿಜ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ವೆಯ್ಟ್ ಏನು ಅನಿಸ್ತಾನೇ ಇರಲಿಲ್ಲ, 100 grams ಅಂತ ಅನಿಸೋದೇ ಇಲ್ಲ. ತುಂಬ ಲೈಟ್ ವೆಯ್ಟಾಗಿ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾವು ಎಷ್ಟೊಂದು ಅಲ್ಲಿ ಟ್ರೈ ಮಾಡಿಬಿಟ್ವಿ, ವೀರಿಗೂ ಟ್ರೈ ಮಾಡಿಬಿಟ್ವಿ, ಆಮೇಲೆ ನಾನು ಟ್ರೈ ಮಾಡಿಬಿಟ್ಟೆ ಹೆಂಗೆ ಕಾಣಿಸುತ್ತೆ ಏನು ನೋಡೋಣ. 100 grams ನಾವು ಮಾಡಿಸಿ ಹಾಕ್ಕೊಳ್ಳೋಕ್ಕಾಗಲ್ವಲ್ಲ, ಸೊ ಇತ್ತು ಅಂದ್ಬಿಟ್ಟು ಸುಮ್ಮನೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿದ್ವಿ. ವೀರಿಗೂ ಅಷ್ಟೇ ಒಳ್ಳೆ ಯಾವುದೋ ಒಂದು ಲಾಂಗ್ ಇದು ಥರ ಕಾಣಿಸ್ತಾ ಇತ್ತು. ಬಟ್ ಸಖತ್ತಾಗಿತ್ತು, ಚೈನ್ ಮಾತ್ರ ಸೂಪರಾಗಿತ್ತು. ಈ ಥರ ನಾನು ಒಂದು ಇಬ್ಬರು ನೋಡಿದ್ದೀನಿ ರೋಡಲ್ಲಿ ಹಾಕ್ಕೊಂಡು, ಉಂಗುರ ಎಲ್ಲ 10 bells ಉಂಗುರನೂ ಹಾಕ್ಕೊಂಡಿರ್ತಾರೆ. ಒಂಥರ ಚೆನ್ನಾಗಿರುತ್ತೆ, ಬಟ್ ಎಲ್ಲರೂ ಅವ್ರನ್ನೇ ನೋಡ್ತಾ ಇರ್ತಾರೆ. ಆ್ಯಂಡ್ ಸುನಿಗೆ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅವ್ರು ನನ್ನ ಜೊತೆ ಬಂದಿರಲಿಲ್ಲ. ಸುನಿ ಮನೆಗೆ ಬಂದು ಹೇಳ್ತಾ ಇದ್ದೆ ಸಖತ್ತಾಗಿತ್ತು, ನೀನು ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ. ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ದಪ್ಪ ದಪ್ಪ ಚೈನು, ದಪ್ಪ ದಪ್ಪದ ಉಂಗುರ ಹಾಕೋಬೇಬಿ ಅಂತ ರೀಗಿಸ್ತಾ ಇರ್ತೀನಿ. ಆ್ಯಂಡ್ ರಾಣಿಕ ನೀನು ಹಾಕ್ಕೊಂಡು ನೋಡಿ ಹೆಂಗಿದೆ ಅಂತ ಹಾಕಿದ್ರು. ನನಗೆ ಒಂಥರ ಶಾರ್ಟ್ ನೆಕ್ಲೆಸ್ ಥರ ಅನ್ನಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಂಗೆ ಸಖತ್ ಇಷ್ಟನೂ ಆಗೋಯಿತು, ಡಿಸೈನು ಚೆನ್ನಾಗಿತ್ತು. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಅನ್ನಿಸ್ತಾ ಇತ್ತು, 100 grams ಅಂತ ಅನ್ನಿಸ್ತಾನೇ ಇರಲಿಲ್ಲ. ಸಖತ್ತಾಗಿತ್ತು, ನಂಗೆ ಸಖತ್ ಇಷ್ಟ ಆಗೋಯ್ತು. ನಿಮ್ಗೇನು ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತಾ ಏನು ಅನಿಸುತ್ತೆ ಅಂತ ಹೇಳಿ. ಬಟ್ ಹಿಂಗೆ ಹಾಕ್ಕೊಂಡು ಹೋಗೋದು ಹೆಂಗೆ ಪಾಚೆ ಅಂತ ಅನಿಸುತ್ತೆ, ಫುಲ್ ರೌಡಿ ರೌಡಿ ಈ ಥರ ಫೀಲ್ ಅಂತ ಅನಿಸುತ್ತೆ. ಬಟ್ ಡಿಸೈನು ಅದೆಲ್ಲ ನನಗೆ ಚೆನ್ನಾಗಿ ಅನಿಸ್ತು. ಏನೋ ಒಂದಿನ ಹಿಂಗೆ ಹಾಕ್ಕೊಂಡು ನೋಡ್ಕೊಳಕ್ಕೆ ಚೆನ್ನಾಗಿದೆ, ನಿಮ್ಗೇನು ಅನಿಸ್ತು ಅಂತ ಹೇಳಿ. ಆ್ಯಂಡ್ ಅವರು ಅಂತ ಇದ್ರು, ಇಲ್ಲಿ ಬಂದಿರೋರು ತುಂಬ ಜನ ಹಾಕ್ಕೊಂಡು ನೋಡ್ತಾಯಿದ್ರು, ಆ್ಯಂಡ್ ತುಂಬ ಜನ ಮಾಡಿಸ್ಕೊಂಡು ಹೋಗಿದ್ದಾರೆ, ಇನ್ನೂ ಜಾಸ್ತಿ ಇದೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೈಸ್ ನೋಡ್ಬೋದು, ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದೆ. ಇದು ವೀರಿಗೋಸ್ಕರ ಅವಿನೋ ಬಿಬಿ ವಾಶ್ ಮತ್ತು ಶ್ಯಾಂಪು ಇದು. ಆ್ಯಂಡ್ ತುಂಬ ಒಳ್ಳೆ ರಿವ್ಯೂ ಇತ್ತು, ಸೊ ಅವ್ನ ಕೂಡಲೂ ಈ ನಡುವೆ ಸ್ವಲ್ಪ ರಫ್ ಅನಿಸುತ್ತೆ, ಸೊ ನೋಡೋಣ ಅಂದ್ಬಿಟ್ಟು ಇದೊಂದು ತರಿಸಿದ್ದೀನಿ. ಆ್ಯಂಡ್ ಇದು ನಾನು ಯೂಸ್ ಮಾಡ್ತಾ ಇರೋ ವಿಶ್ ಕೇರ್ ಸನ್ಸ್ಕ್ರೀನ್ ಬಾಡಿ ಲೋಷನ್. ಇದು ತುಂಬಾ ಚೆನ್ನಾಗಿದೆ, ಇದರಲ್ಲಿ ಸನ್ಸ್ಕ್ರೀನ್ ಇದೆ. ನೀವು ಆಚೆ ಹೋಗ್ತಿದ್ದೀರಾ, ಕೈ ಟ್ಯಾನ್ ಆಗುತ್ತೆ ಅಂದರೆ ಇದನ್ನು ತೊಗೊಳ್ಳಿ, SPF 50 ಇರುತ್ತೆ, ಸೊ ಮಸ್ಟ್ ಹ್ಯಾವ್. ಆ್ಯಂಡ್ ಇದು ಫಾಕ್ಸ್ ಟೈಲ್ದು ಬ್ರೈಟನಿಂಗ್ ವಿಟಮಿನ್ ಸಿ ಸಿರಮ್. ನಾನು ಈ ನಡುವೆ ಸಿರಮ್ ಟ್ರೈ ಮಾಡ್ತಾ ಇದ್ದೀನಿ, ಸೊ ಇದು ಒಂದು ತೊಗೊಂಡೆ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಫಾಕ್ಸ್ ಟೈಲ್ದು ಬಂದುಬಿಟ್ಟು ರೆಟಿನಾಲ್ ನೈಟ್ ಸಿರಮ್, ಇದು ರಾತ್ರಿ ಹೊತ್ತು ಹಾಕ್ಕೊಳ್ಳೋದು. ಆ್ಯಂಡ್ ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು. ಇನ್ನೊಂದು ಹೊಸದಂದರೆ ಪಾಂಡ್ಸ್ದು, ಇದು ನಿಯಾಸನಮೈಡ್ದು ಸಿರಮ್. ಸೊ ಇದನ್ನು ಟ್ರೈ ಮಾಡೋಣ ಅಂತ ಇಷ್ಟನ್ನು ತರಿಸಿದ್ದೀನಿ. ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲ್ಲ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿರೋದು, ಒಳ್ಳೆ ಆಫರಲ್ಲಿ ಸಿಗುತ್ತೆ ಆ್ಯಂಡ್ ಮನೆಗೆ ಬೇಗ ಡೆಲಿವರಿ ಸಿಗುತ್ತೆ, ಸೊ ಹಾಗಾಗಿ. ಆ್ಯಂಡ್ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೆ, ಸೊ ಅಮೆಝಾನ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೇಕಂದರೆ ಬೈ ಮಾಡಿ. ಆ್ಯಂಡ್ ಅಲ್ಲಿಂದ ಒಂದಷ್ಟು ಬಟ್ಟೆ ತೊಗೊಳ್ಳೋಣ ಅಂತ ರಾಣಿ ಅಕ್ಕ ಒಂದು ಅಂಗಡಿಗೆ ಬಂದಿದ್ದರು. ಆ್ಯಂಡ್ ಸುಬ್ಬಂಗೆ ಸ್ವಲ್ಪ ಜೀನ್ಸ್ ಎಲ್ಲ ತೊಗೋಬೇಕಿತ್ತು. ಆ್ಯಂಡ್ ಅಲ್ಲಿ ಮಕ್ಕಳು ಹುಡುಗಿ ಮಕ್ಕಳದು ಫ್ರಾಕ್ಸ್ ಇತ್ತು, ನಂಗೆ ನೋಡ್ಬಿಟ್ಟು ಸಖತ್ ಇಷ್ಟ ಆಗೋಯಿತು. ಒಂದು ಇವನಿಗೆ ಹುಡುಗಿ ಥರ ಡ್ರೆಸ್ಸೇ ಹಾಕಿಲ್ಲ ನಾನು, ಒಂದು ಹಾಕ್ಬೇಕು. ಸುನಿಗೆ ಇಷ್ಟ ಇರಲಿಲ್ಲ, ಬಟ್ ನನಗೆ ಹಾಕ್ಬೇಕಂತ ಆಸೆ ಇತ್ತು. ಅವ್ನಿಗೆ ಇಷ್ಟ ಇಲ್ಲವಂತೆ, ಫ್ರಾಕ್ ಹಾಕ್ಲಾ ಅಂದರೆ ಬೇಡ 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 ಅಂತ ಇದ್ದ. ರಾಣಿ ಅಕ್ಕ ಹಂಗು ನೋಡೋಣ ಇರೋ ಅಂದ್ಬಿಟ್ಟು ಅಲ್ಲೇ ಒಂದು ಎರಡು ಟ್ರೈ ಮಾಡಿದ್ವಿ. ಇದೆರಡರಲ್ಲಿ ಒಂದು ಫ್ರಾಕ್ನ ನಾನು ತೊಗೊಂಡಿದ್ದೀನಿ.
ಅವನಿಗೆ ಫುಲ್ ರೆಡಿ ಮಾಡಿ ಒಂಚೂರು ಫೋಟೋಸ್ ತೆಗ್ದು ಇಟ್ಕೊಳ್ಳೋಣ ಅಂತ ಒಂದು ಏನೋ ಆಸೆ. ಅದು ಎಲ್ಲ ಅಮ್ಮಂದಿರಿಗೂ ಇರುತ್ತೆ. ಗಂಡು ಮಗು ಆದರೆ ಗಂಡು ಮಗುಗೆ ಹುಡುಗಿ ಥರ ಡ್ರೆಸ್ ಹಾಕಿ ಒಂದು ಫೋಟೋಸ್ ತೆಗ್ದು ಇಟ್ಕೋಬೇಕು ಅಂತ. ಸೊ ನನಗೂ ಒಂದು ಆಸೆ ಇತ್ತು. ಅಲ್ಲಿ ಬೇಡ ಅಂತ ಇದ್ದರು, ಸುಬ್ಬನೂ ಬೇಡ ಅಂತ ಇದ್ದಾರೆ, ರಾಣಿಯಕ್ಕನೂ ಬೇಡ ಬಿಡ. ಅವನಿಗೆ ಇಷ್ಟ ಇರಲಿಲ್ಲ. ಚಡ್ಡಿದು ಟೀ ಶರ್ಟ್ ತೋರಿಸಿದ್ರೆ ಬೇಕು ಬೇಕು ಅಂತ ಇದ್ದ. ಫ್ರಾಕ್ ತೋರಿಸಿದ್ರೆ ಬೇಡ 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 ಅಂತ ಇದ್ದ. ಏ ಆದರೂ ಇರಲಿ ಒಂದು ಅಂದ್ಬಿಟ್ಟು ತೊಗೊಂಡು ಬಂದೆ. 500 rupees ಇತ್ತು ಈ ಫ್ರಾಕ್ ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು ಈ ಪಿಂಕು. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ಅವ್ನಿಗೆ ಹಾಕ್ಬಿಟ್ಟು. ಅದು ಅಷ್ಟು ತುಂಬ ಚೆನ್ನಾಗಿತ್ತು. ಎರಡರಲ್ಲಿ ಒಂದು ಯಾವ್ದು ತೊಗೊಂಡೆ ಅನ್ನೋದನ್ನ ನೋಡೋಣ, ಗೆಸ್ ಮಾಡಿ ಕಮಿಂಗ್ ಡೇಸಲ್ಲಿ ಅವನಿಗೆ ಹೇರ್ ಬ್ಯಾಂಡು ಅದೆಲ್ಲ ಬಳೆ ಅದೆಲ್ಲ ಹಾಕಿ ಕ್ಯೂಟಾಗಿ ರೆಡಿ ಮಾಡಿ ನನಗೆ ಸಮಾಧಾನ ಆಗೋ ಥರ ಫೋಟೋಸ್ನೆಲ್ಲ ಇಟ್ಕೊಂಡು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೂ ಕೂಡ ಇಷ್ಟ ಅನ್ಸುತ್ತೆ. ಆ್ಯಂಡ್ ಇದು ರಂಗೋಲಿ ಇಲ್ಲಿ ತೊಗೊಂಡಿದ್ದು ಫ್ರಾಕು. ಆ್ಯಂಡ್ ಸುಬ್ಬಂಗೆ ಒಂದಷ್ಟು ಜೀನ್ಸ್ ಅದೆಲ್ಲ ತೊಗೊಂಡ್ರು ರಾಣಿಯಕ್ಕ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂದೆರಡು ಅವನಿಗೆ ವೆಸ್ಟರ್ನ್ ವೇರ್ ಕೂಡ ತೊಗೊಂಡು ಬಂದ್ವಿ, ಚಡ್ಡಿ ಟೀ ಶರ್ಟ್. ಅದನ್ನು ನಾನು ವ್ಲಾಗಲ್ಲಿ ಮಾಡಲೇ ಇಲ್ಲ, ಮೇ ಬಿ ನಾಳೆ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಅಫೋರ್ಡೆಬಲ್ ಅನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ತುಂಬ ಶೆಕೆ ಆಗ್ತಾಯಿತ್ತು. ಈ ಫ್ರಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನೂ ಎಷ್ಟೊಂದಿತ್ತು ರೆಡ್ ಕಲರ್ ಆ್ಯಂಡ್ ಲೈಟ್ ಬ್ಲೂ ಕಲರ್ದೆಲ್ಲ ಫ್ರಾಕು, ಆಮೇಲೆ ಯೂನಿಕಾರ್ನ್ ಥರದ ಫ್ರಾಕ್ದೆಲ್ಲ ಇತ್ತು. ಬಟ್ ನಂಗೆ ಈ ಎರಡರಲ್ಲಿ ಟ್ರೈ ಮಾಡೋಣ ಅಂತ ಇತ್ತು. ಬಟ್ ಅವನಿಗೆ ಇಷ್ಟನೇ ಇರಲಿಲ್ಲ, ಅಳ್ತಾಯಿದ್ದ ತುಂಬ ಕ್ರಂಕಿಯಾಗಿ. ಅವನಿಗೆ ಸ್ವಲ್ಪ ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ಆ ರೀಸನ್ಗೆ ಅವನಿಗೆ ಇದು ಫ್ರಾಕ್ ಎಲ್ಲ ಗೊತ್ತಿರುತ್ತಲ್ಲ, ಸ್ವಲ್ಪ ಚುಚ್ಚ ಥರ ಇರುತ್ತೆ, ಆಮೇಲೆ ಒಂದು ಸ್ವಲ್ಪ ಅವನಿಗೆ ದೊಡ್ಡ ದೊಡ್ಡದು ಅನಿಸುತ್ತೆ. ಸೊ ಶೆಕೆ ಬೇರೆ ಇತ್ತು. ಹಂಗೂ ಫ್ಯಾನೆಲ್ಲ ಹಾಕಿದ್ರು, ಬಟ್ ಏನೋ ಗೊತ್ತಿಲ್ಲ, ಅಳ್ತಾನೆ ಇದೆ, ಹಾಕ್ಸ್ಕೊಳ್ಳೋಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ರಾಣಿಯಕ್ಕಾಯಿ ಯಾವ ಮಗು ಹಿಂಸೆ ಕೊಡ್ತೀಯಾ ಅಂತ, ಇಲ್ಲ ಇಲ್ಲ ನೋಡು ಟ್ರೈ ಮಾಡೋಣ ಯಾವ ಚೆನ್ನಾಗಿದೆ ನೋಡೋಣ ಅಂದ್ಬಿಟ್ಟು ಹಿಂಸೆ ಮಾಡಿ ಆ ಫ್ರಾಕ್ ಹಾಕ್ಸಿದೆ. ಬಟ್ ತುಂಬ ಪ್ರೀಟಿಯಾಗಿದೆ. ಈ ಫ್ರಾಕ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಚೆನ್ನಾಗಿತ್ತಾ, ಪಿಂಕ್ ಕಲರ್ ಚೆನ್ನಾಗಿತ್ತಾ ಅನ್ನೋದನ್ನ ಕೂಡ ನೀವು ತಿಳಿಸಿ. ಆ್ಯಂಡ್ ನನಗೆ ಎರಡೂ ಇಷ್ಟ ಆಯಿತು. ಎರಡರಲ್ಲೂ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದ. ಹಾಕೊಂಡಿದ್ದ ತಕ್ಷಣ ಹುಡುಗಿ ಮಗು ಅಂತಲೇ ಅನ್ನಿಸ್ತಾ ಇತ್ತು. ಹಾಗೆ ನಾನೇ ಒಂದು ದೃಷ್ಟಿ ತಂದುಬಿಟ್ಟೆ, ನನ್ನ ಕಣ್ಣೇ ಬಿದ್ದುಬಿಡುತ್ತೆ ಅನಿಸುತ್ತೆ ಒಂದೊಂದ್ಸತಿ. ನಾನೇ ಅವನಿಗೆ ಉಷ್ಕೂಟೋ ಇದ್ದಾನೆ ಹಂಗೆ ಹಿಂಗೆ ಅಂತೆಲ್ಲ ಹಾಕ್ಬಿಡ್ತೀನಿ. ಅದರಂದು ಫ್ರಾಕ್ ಹಾಕೊಂಡಿದ್ದ ತಕ್ಷಣ ಹುಡುಗಿ ಹುಡುಗಿ ಥರನೇ ಅನಿಸ್ತಾ ಇದ್ದ. ಸಖತ್ ನನಗೆ ಖುಷಿ ಆಗಿಬಿಡ್ತು. ಆ್ಯಂಡ್ ರಾಣಿಯಕ್ಕ ಬೈತಾ ಇರ್ತಾಳೆ, ತಾಯಿ ಕಣ್ಣು ನಾಯಿ ಕಣ್ಣಿದ್ದಂಗೆ ಕಣ್ಣಾಕ್ಬಿಡ ನೀನು ಅಂತ. ಬಟ್ ಏನೋ ಆಸೆ ತೀರಿಸ್ಕೋಬೇಕಲ್ವಾ, ಹೆಣ್ಮಗು ಬೇಕು ಅನ್ನೋ ಆಸೆ. ಸೊ ಈ ಥರ ಒಂದು ರೆಡಿ ಮಾಡಬೇಕಂತ ನನಗೆ ಅವನಿಗೆ ಮುಡಿ ಕೂಡ ಮುಂಚೆಯಿಂದನೂ ಆಸೆ ಇತ್ತು. ಬಟ್ ಆಗಲಿಲ್ಲ, ಫೈನಲಿ ಮಾಡೋಣ ಅಂದ್ಬಿಟ್ಟು ಒಂದು ಫ್ರಾಕ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಇವ್ರು ಲಗ್ನ ಇಲ್ಲಿಗೇನು ಮಾಡ್ತೀನಿ. ಆ್ಯಂಡ್ ಬರಲ್ಲ, ಬಾಯ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತುವರೆಗೂ ವ್ಲಾಗ್ ನೋಡಿದರೆ ಪ್ಲೀಸ್ ಯಾವ ಫ್ರಾಕ್ ತೊಗೊಂಡೆ ಅನ್ನೋದನ್ನ ಗೆಸ್ ಮಾಡಿ. ಆ್ಯಂಡ್ ಒಂದು ವೀರುಗೆ ದೃಷ್ಟಿ ತೆಗೆಯೋ ಎಮೋಜಿ ಕೂಡ ಕಳಿಸ್ಬಿಡಿ.